ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಿಎಂ HDK ಬೆಂಗಳೂರಿನಲ್ಲಿ ಸಭೆ ಮಾಡುವುದಾಗಿ ಹೇಳಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಯಲಿದೆ ಎಂದು JDS ವರಿಷ್ಠ HD ದೇವೇಗೌಡ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ನಾವು ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಆದರೆ ಸ್ವಲ್ಪ ವಿಳಂಬವಾಗಿರಬಹುದು, ಆದರೆ ಅದು ಆಗುತ್ತೆ. ಆದರೆ ನಾವೇನು ರೈತರ ಮೇಲೆ ಗೋಲಿಬಾರ್ ಮಾಡಿಲ್ಲ ಎಂದು ಹಾವೇರಿ ಗೋಲಿಬಾರ್ ಮಾಜಿ ಪ್ರಧಾನಿ ದೇವೇಗೌಡರು ನೆನಪಿಸಿಕೊಂಡರು. ನಮಗೆ ಶಕ್ತಿ ಇದ್ದಷ್ಟು ನಾವು ಮಾಡುತ್ತೇವೆ, ಎಲೆಕ್ಟ್ರಾನಿಕ್ ಸ್ಪೀಡ್ ಆಗಿ ಆಗಲ್ಲ. ನಾನು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದೇನೆ, ನನಗೆ ಅನುಭವ ಇದೆ. ಹೀಗಾಗಿ ನಾವು ಸಮಸ್ಯೆ ಬಗೆಹರಿಸುತ್ತೇವೆ. ಆದರೆ ನಾನು 4-5 ಬಾರಿ ಪ್ರಧಾನಿ ಬಳಿ ಹೋದರೂ ಏನೂ ಮಾಡಿಲ್ಲ, ಆ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಪ್ರಧಾನಿ ಮೋದಿ ರೈತರ ಬಗ್ಗೆ ಯಾವ ಕೆಲಸ ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ರಚನೆ ಮಾಡಿ ಪೂರ್ಣಗೊಳಿಸ್ತಕ್ಕಂಥ ಬಹುಶಃ ಬೋರ್ಡ್ ಲೋ ಕಾರ್ಪೊರೇಷನ್ ಹಿಂದೆ 10 ಜನ ಪಕ್ಷದ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿದ್ರು. ಅದನ್ನು ಒಳಗೊಂಡಂತೆ ಉಳಿದ 6 ಮಂದಿ ವಿಸ್ತಾರವನ್ನು ಈ ತಿಂಗಳ ಅಂತ್ಯದಲ್ಲಿ ಎಲ್ಲವನ್ನೂ ಭರ್ತಿ ಮಾಡಿ ಅದರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೇವೆ. ಉದ್ದೇಶ ಇಷ್ಟೇ, ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟುಗೂಡಿ ಈ ರಾಜ್ಯದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ನಾನು ಆಕ್ಷೇಪಣೆ ಮಾಡ್ತೇನೆ, ಸಮಾಜದ ವ್ಯವಸ್ಥೆಯನ್ನ ಅವರ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮದ ವ್ಯಾಪ್ತಿಯ ಹಿನ್ನೆಲೆಯಲ್ಲಿ ನೆಮ್ಮದಿಯಲ್ಲಿ ಇರತಕ್ಕಂಥ ಒಂದು ಸನ್ನಿವೇಶಕ್ಕೆ ಕೊಂಡೊಯ್ಯತಕ್ಕಂಥ ಅವರ ಕಾರ್ಯಕ್ರಮಗಳೇನಿದೆಯೋ ಅದಕ್ಕೆ ಹೆಸರೇನು ಬೇಕಾದ್ರೂ ಕರೀಬೋದು, ಫಂಡಮೆಂಟಲ್ ಡಿಸ್ಕೋರ್ಸಸ್ ಅನ್ಬೋದು, ಜಾತ್ಯಾತೀತ ವ್ಯವಸ್ಥೆಗೆ ಅಪಾಯ ತರತಕ್ಕಂಥ ಸನ್ನಿವೇಶ ಇರ್ಬೋದು. ಇದರ ಹಿನ್ನೆಲೆಯಲ್ಲಿ ನಾವಿಬ್ಬರು ಒಟ್ಟುಗೂಡಿ ಕೆಲಸ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ. ಅದಕ್ಕೋಸ್ಕರ ಈ ಎಲ್ಲ ಖಾಲಿ ಇರ್ತಕ್ಕಂಥ ನಾವು ನಮ್ಮ ರಕ್ಷಣೆ ಮಾಡೋದು ಅತ್ಯಂತ ಅವಶ್ಯಕ ಇದೆ. ನಿನ್ನೆ ತಾನೇ ನಾನು ಚುನಾವಣೆ ಮಾಡ್ತೇನೆ, ಶ್ರೀಮಾನ್ ವೇಣುಗೋಪಾಲ್ ಅವರು ಹಾಗೆ ನಮ್ಮ ಇಂದಿನ ಎಲ್ಲ ಸಂದರ್ಭದಲ್ಲೂ ಬೇರೆ ಸ್ಥಾನ ಉಳಿಸ್ಕೊಂಡಿದ್ದೇವೆ. ಕಳೆದ 4-3 ವರ್ಷ ಆಗಿದೆ ಆಗಲೇ ಬೆಂಗಳೂರು ಕಾರ್ಪೊರೇಷನ್ ಕಾಂಗ್ರೆಸ್ಗೆ ಬಿಟ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮುಖಂಡಗಳ ಅಭಿಪ್ರಾಯ ಮೈಸೂರಿನಲ್ಲಿ ಇನ್ನು ನಾವೇ ಉಳಿಸ್ಕೊಳ್ಬೇಕು ಅನ್ನೋ ಭಾವನೆ. ಅಂತಿಮವಾಗಿ ನಾನೇ ಕುಮಾರಸ್ವಾಮಿಗೆ ವಿಷಯ ತಿಳಿಸಿ ಸಿದ್ದರಾಮಯ್ಯ ಮನಸ್ಸಲ್ಲಿ ಮೇಯರ್ ಸ್ಥಾನ ಕೊಟ್ಟರೆ ಒಳ್ಳೆಯದು ಅನ್ನೋ ಭಾವನೆ ಇದ್ರೂ ಕೇಳಿಲ್ಲ ನಮ್ಮನ್ನ, ನಾವಾಗೆ ಬಿಡೋಣ. ಈ ನಿರ್ಣಯವನ್ನು ಮಾಡ್ತಕ್ಕಂಥ ಕಾಲದಲ್ಲಿ ಪರಸ್ಪರ ಎರಡೂ ಪಕ್ಷಗಳ ಅವರು ಮಾಜಿ ಮುಖ್ಯಮಂತ್ರಿಗಳು 5 ವರ್ಷ ರಾಜ್ಯ ಆಡಿದ್ದಾರೆ.
ಹಿರಿಯ ಮುಖಂಡರ ಕೆಲಸ ಮಾಡಿದ್ದಾರೆ. ನಾವು 6 ವರ್ಷ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಅದರ ಹಿನ್ನೆಲೆಯಿಂದ ನಾನೇ ಯೋಚನೆ ಮಾಡಿ ಅವರಿಗೆ ಮೈಸೂರನ್ನು ಅದನ್ನೇ ಬಿಟ್ಟುಕೊಡೋಣ, ಅದನ್ನು ಒಂದು ಒಪ್ಪಂದ ಮಾಡಿಕೊಳ್ಳಿ ನೀವು ಎರಡು ಗನ್ಸ್ ಮಾಡ್ಕೊಂಡು ಹೇಳ್ತಾರೆ. ಅದೇ ರೀತಿ ಮಾಡ್ಕೊಳ್ತಾರೆ. ನಾನು ಈ ಮಾತನ್ನು ಮೊದಲನೇದಾಗಿ ಯಾಕೆ ಹೇಳಿದ್ರೆ, ಇಂಥ ಜಟಿಲವಾದ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸ್ಕೊಂಡು ಹೋಗ್ತಕ್ಕಂಥ ಅನುಭವಗಳ ಹಿನ್ನೆಲೆಯಲ್ಲಿ ಹೇಳಿದೆ. ಓದುವುದರಿಗೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಸಮಸ್ಯೆ ಬಂದು ಪರೀಕ್ಷೆಗಳಲ್ಲಿ ಸಮಸ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ಪರಿಹಾರ ಕೊಡಲು ಪ್ರಯತ್ನ ಮಾಡಬೇಕು ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಿಗೆ ಕೆಲವು ಹಣವನ್ನು ಬಿಡುಗಡೆ ಮಾಡಿ ಈಗ ಕೆಟ್ಟ ಸನ್ನಿವೇಶ ಬಂದಾಗ ಯಾರಾದರೂ ಆತ್ಮಹತ್ಯೆ ಮಾಡುತ್ತಿದ್ದರೆ ಆ 2007 ಕೋಟಿದ್ದರು ನಿಮ್ಮ ಏನು ಸಮಾಧಾನ ಮಾತಾಡಿ ಪ್ರಾಗ್ರೆಸ್ ಅಂತ ಇದ್ದೆ ನಾನು. ಇಲ್ಲೊಬ್ಬ ವೇಟ ಸತ್ತೋದ, ನಾನು ಅಲ್ಲಿಂದ ಮುಂದೆ ಬೆಳಿಗ್ಗೆ ಹೋದೆ ರೈತ ಮನೆಗೆ, 10,000 ರೂಪಾಯಿ ಪ್ರಶ್ನೆ ಬಂದಿರೋದು ದೇವೇಗೌಡರಿಗಿಂತ ನೋಡ್ರಿ. ಇಡೀ ಹಿಂದೂಸ್ತಾನದಲ್ಲಿ ಯಾವ ರಾಜ್ಯದಲ್ಲೂ 45,000 ಕೋಟಿ ಸಾಲ ಮಾಡುವುದಿಲ್ಲ. ಕನಿಷ್ಠ ಪ್ರಮಾಣದ ನಿಮ್ಗೆ ಸಹನೆ ಇದ್ರೆ ಪ್ರಶ್ನೆ ಕೇಳಲ್ಲ. ಇಡೀ ಹಿಂದೂಸ್ತಾನ ಮಾಡಲಿಲ್ಲ, ಮೋದಿ ಮಾಡಿಲ್ಲ, ಯಾಕೆ ಮಾತಾಡ್ತೀರಾ? ಎಲ್ಲ ಗೊತ್ತಿದ್ರೂ ನಿಮ್ಮ ಮನಸ್ಸಲ್ಲಿ ಕೇಳೋ ಪ್ರಶ್ನೆ ಇದೆಯಲ್ಲ, ಪ್ರಚೋದನೆ ಮಾಡೋದು ಏನು ನಮ್ಗೆ ಗೊತ್ತಿದೆ. ನಾನು ಮುಂದೆ ಲಘು ಮಾತಾಡೋದಿಲ್ಲ. ಅವರ ಹೆಚ್ಚಿನ ಮಕ್ಕಳು ನಿಜ, ನಮ್ಮದ ಕಡೆ ಗಮನ ಹೆಚ್ಚಿದೆ. ಏನು ನೀವು ಮಾತಾಡ್ತೀರಿ? ಹುಬ್ಬಳ್ಳಿಯೊಳಗೆ ತಪ್ಪನ್ನ ಟಿವಿನ ಏನು ಒಂದು ಅವನು ಡಿವೈಡರ್ ಹತ್ರ ಇದೆಯಲ್ಲ, ಅದರ ಒಂದು ಕೊಂಬೆ ಹಿಡ್ಕೊಂಡು ಮುಂಡೆ ಹೊಡೆದೆ. ಆಮೇಲೆ ತರಕಾರಿ ಗಡ್ಡೆ ಅಲ್ಲ ಗೋಲಿಬಾರ್ ಸರ್, ಈಗ ಬೆಳಗಾವಿಯಲ್ಲಿ ಸುವರ್ಣಸೌಧಕ್ಕೆ ಲಾಠಿಚಾರ್ಜ್ ಮಾಡಿದ್ದಾರೆ ಈಗ ರೈತರು. ಮಧ್ಯಾಹ್ನ ಏನ್ ತೀರ್ಮಾನ ಕೂತ್ರು ನಾನು ಇಲ್ಲೇ ಹೇಳಕ್ಕೆ.